ಬಾರದು ಅಂತ ತೀರ್ಮಾನ ತಗೊಂಡೆ. ಆದರೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ಈ ವಿಧಿ ಅಂತ ಹೇಳ್ತೀವಿ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಧರ್ಮರಾಯ ಎಲ್ಲರನ್ನೂ ಕರ್ಕೊಂಡು ಮೊದಲು ಬರ್ತಾನೆ. ಸುಮ್ಮನೆ ಕಾಲ ಕಳೆಯೋದಕ್ಕೆ ದ್ಯೂತ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳಿ ಕೊನೆಗೆ ಬರ್ತಾ ಬರ್ತಾ ಪಣ ತೊಟ್ಟು ಎಲ್ಲರೂ ಕಳ್ಕತ್ತಾನೆ. ಕೊನೆಗೆ ದ್ರೌಪದಿ ಶಾಪ ಕೊಡ್ತೀನಿ ಎಂದು ಸ್ಟೇಜ್ಗೆ ಹೋದಾಗ ಎಲ್ಲ ವಾಪಸ್ ಕೊಡ್ತಾನೆ ಮತ್ತು ವಾಪಸ್ ಹೋಗ್ತಾರೆ. ಅವರು ಇಂದ್ರಪ್ರಸ್ಥ ತಳ್ಪೇ ಇರೋದಿಲ್ಲ. ಮಧ್ಯ ಮಾರ್ಗದಲ್ಲೇ ಇದ್ರನ್ನ ಓಡಿಸ್ತಾನೆ ಧೃತರಾಷ್ಟ್ರ ಮಗನ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಒಂದೇ ಆಟ ಅಂತ ವಿದ್ರ ದೊಡ್ಡಪ್ಪ ಕರೀತಾರೆ. ಧರ್ಮರಾಯ ಹೇಳ್ತಾನೆ ಕರೆಯೋದು ಹಸ್ತಿನಾಪುರದ ರಾಜ ರಾಜಾಜ್ಞೆ ನಾನು ಮೀರಲ್ಲ. ನೀನು ಯಾರ ಜೊತೆ ಆಡ್ತೀಯ ಗೊತ್ತು? ಹೌದು ಗೊತ್ತು ನನಗೆ, ಆ ಮೋಸ್ಕಾರ ಜೊತೆಲೇ ಆಡೋದು. ಮತ್ತೆ ನೀನೇನು ಅನುಭವಿಸ್ಬೇಕಾಗತ್ತೆ ಅಂದರೆ ವಿಧಿ ಏನಿದೆಯೋ ಅನುಭವಿಸ್ತೀನಿ ಅಂತ.